ಗೈಸ್, 2023 ನಲ್ಲೂ ಇನ್ನೊಂದು ಕ್ವಶನ್ ಇದೆ, ಓಕೆನಾ? ಇದು ಕೂಡ ಎಂಎಂಬಿ ಸಿಲೆಬಸ್ ಗೆ ಯೂಸ್ ಆಗುತ್ತೆ. ನೋಡ್ಕೊಳ್ಳಿ, ಓದ್ತೀನಿ. ಮಿಸ್ ರಾಧಾ, ಹೂ ಇಸ್ ವರ್ಕಿಂಗ್ ಇನ್ ಎಬಿಸಿ ಕಂಪನಿ, ಗಿವ್ಸ್ ಇನ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. ಬೇಸಿಕ್ ಸ್ಯಾಲರಿ 16,000 ಪರ್ ಮಂತ್ ಫಾರ್ 12 ಮಂತ್ಸ್, 1,92,000, ಕರೆಕ್ಟಾ? ನೆಕ್ಸ್ಟ್ ಡಿಎ 1,000 ಪರ್ ಮಂತ್. ಒಂದ್ ನಿಮಿಷ ನೋಡ್ಬೇಕು ಇಲ್ಲಿ, ಇದೇ ಇಂಪಾರ್ಟೆಂಟ್ ಪಾಯಿಂಟ್, ತುಂಬಾ ಚೆನ್ನಾಗಿ ನಾಪ್ ಇಟ್ಕೊಳ್ಬೇಕಾಗಿರೋದು. ಡಿಎ 1,000 ಪರ್ ಮಂತ್ ಫಾರ್ 12 ಮಂತ್ಸ್ 12,000 ಬರುತ್ತೆ, ಕರೆಕ್ಟಾ? ಆದ್ರೆ ಅವನ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಬೇಸಿಕ್ ಸ್ಯಾಲರಿ 1,92,000, ಡಿಎ 1,000 × 12 ಎಷ್ಟಾಯ್ತು? 12,000 ಆಯ್ತು, ಕರೆಕ್ಟಾ? ಆದ್ರೆ ಬ್ರಾಕೆಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ, 60% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಅಂದ್ರೆ ಈ 12,000 60% ಮಾತ್ರ ಈ ಕ್ಯಾಲ್ಕುಲೇಷನ್ ತಗೋಬೇಕು. ಇಲ್ಲಿ ಫುಲ್ ಅಮೌಂಟ್ ಟ್ಯಾಕ್ಸಬಲ್ ಲಾ. ಯಾವುದೇ ಬೇರೆ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಡಿಎ ತಗೊಳ್ಬೇಕಾದ್ರೆ ಎಷ್ಟು ತಗೊಳ್ಬೇಕು? ಬರೀ 60% ತಗೋಬೇಕು. ಎಷ್ಟಾಗುತ್ತೆ? 7,200 ಆಗುತ್ತೆ, ಓಕೆನಾ? ನೆಕ್ಸ್ಟ್ 23 ಇದೆ, ಎಚ್ ಆರ್ ಎ ಕ್ವಶನ್ ಮಾರ್ಕ್ ಹಾಕೋಣ, ಯಾಕಂದ್ರೆ ಗೊತ್ತಿಲ್ಲ ಇನ್ನ. ಕ್ಲೋಸ್ ಮಾಡಿಬೇಕ. ನೆಕ್ಸ್ಟ್ ಕನ್ವೇಯನ್ಸ್ ಅಲೋಯನ್ಸ್, ಕನ್ವೇಯನ್ಸ್ ಅಲೋಯನ್ಸ್ ನೋಡಿ, ಕನ್ವೇಯನ್ಸ್ ಅಲೋಯನ್ಸ್ 800 ಪರ್ ಮಂತ್ ಅಂತ ಹೇಳ್ತಾರೆ, 600 ಪರ್ ಮಂತ್ ಯೂಸ್ ಫಾರ್ ಅಫಿಷಿಯಲ್ ಪರ್ಪಸ್ ಅಂತ ಹೇಳ್ತಾರೆ. ಹಾಗಾದ್ರೆ 800 ಅಲ್ಲಿ 600 ಆಫೀಸ್ ಯೂಸ್ ಮಾಡಿದಾನೆ, ಇನ್ ಎಷ್ಟು ಪರ್ಸನಲ್ ಯೂಸ್ ಮಾಡ್ಕೊಂಡವನೆ? 200 ರೂಪಾಯಿ. 12 ತಿಂಗಳಿಗೆ ಎಷ್ಟು ಟ್ಯಾಕ್ಸ್ ಮಾಡ್ಬೇಕು? 2,400. ಇಲ್ಲೇ ಮಾಡ್ಬಿಡಿ ಸುಮ್ನೆ, ಓಕೆನಾ? 800 ರೂಪಾಯಿ ಕೊಟ್ಟಿದ್ದಾರೆ ಆಫೀಸ್ಗೆ ಅಂತ ಕೊಟ್ಟಿದ್ದಾರೆ, ಅವ್ನು ಯೂಸ್ ಮಾಡಿರೋದು ಎಷ್ಟು? 600 ರೂಪಾಯಿ. ಇನ್ 200 ರೂಪಾಯಿ ಅವನೇ ಯೂಸ್ ಮಾಡ್ಕೊಂಡಿರ್ತಾನೆ, ಟ್ಯಾಕ್ಸ್ ಮಾಡಿ. ನೆಕ್ಸ್ಟ್ ಸಿಸಿಎ, ಸಿಟಿ ಕಾಂಪೆನ್ಸೇಟರಿ ಅಲೋಯನ್ಸ್, 150 × 12,800 ರುಪೀಸ್. ಮೋಟಾರ್ ಕಾರ್ ಆಫ್ 1,600 ಸಿಸಿ ವಿತ್ ಡ್ರೈವರ್ ಪ್ರೊವೈಡೆಡ್ ಬೋತ್ ಅಫಿಷಿಯಲ್ ಅಂಡ್ ಪರ್ಸನಲ್, ಹೌದಾ? ನೋಡಿ, ಎಕ್ಸಾಕ್ಟ್ಲಿ 1,600, ಮೋರ್ ದ್ಯಾನ್ ಅಂತ ಕೊಟ್ಟವನ ಎಲ್ಲಾದ್ರು, ಓಲಿ ಲೆಸ್ ದ್ಯಾನ್ ಅಂತ ಕೊಟ್ಟವನ? ಎಕ್ಸಾಕ್ಟ್ 1,600 ಸಿಸಿ ಕೊಟ್ರೆ ಸ್ಮಾಲ್ ಕಾರ್, ಅರ್ಥ ಆಗ್ತಿದ್ಯ? ಮೋರ್ ದ್ಯಾನ್ ಅಂತ ಕೊಟ್ಟಿದ್ರೆ ಆಗ ಬೇರೆ ತಗೊಳ್ತಾ. ಇಲ್ಲಿ ವ್ಯಾಲ್ಯೂ ಆಫ್ ಮೋಟಾರ್ ಕಾರ್ 1,800 + 900 × 12 = 32,400. ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1,600 ಸಿಸಿ, ಓಕೆನಾ? ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1,600 ಸಿಸಿ. ನೆಕ್ಸ್ಟ್ ಪೇಮೆಂಟ್ ಆಫ್ LIC ಪ್ರೀಮಿಯಂ ಬೈ ದ ಕಂಪನಿ, ನೀವೇ ಹೇಳಿ ನಿಮ್ಗೆ ಬೆನಿಫಿಟ್ ಬರ್ತಾ ಇದೆಯೋ ಇಲ್ವಾ. ಈಗ ಕಂಪನಿ ನನ್ನ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಇದು ಪ್ರೀಮಿಯಂ ಕಂಪನಿ ಕಟ್ಟಿದೆ, ನನ್ ಸತ್ರ ದುಡ್ಡು ಕಂಪನಿಗೆ ಹೋಗುತ್ತಾ ನನ್ನ ಹೆಂಡತಿಗೆ ಹೋಗುತ್ತಾ? ಹೆಂಡತಿಗೆ ಅಂದ್ರೆ ಪರ್ಸನಲ್ ಅಲ್ವಾ? ಪರ್ಸನಲ್ ಬೆನಿಫಿಟ್ ಯಾರಿಗೆ ಬರ್ತಾ ಇದೆ? ನನಗೆ ಬರ್ತಾ ಇದೆ. ನೋಡಿ, LIC ಪ್ರೀಮಿಯಂ ಕಟ್ಟಿದ್ರೆ ಮಾತ್ರನೇ ಟ್ಯಾಕ್ಸಬಲ್. ಮೆಡಿಕಲ್ ಇನ್ಶೂರೆನ್ಸ್, ಗ್ರೂಪ್ ಇನ್ಶೂರೆನ್ಸ್ ಕಟ್ಟಿದ್ರೆ ಏನ್ ಮಾಡ್ಬೇಕು ಅಂದ್ರೆ ಎಕ್ಸೆಂಪ್ಟೆಡ್ ಮಾಡು. ಇದೊಂದು ಪಾಯಿಂಟ್, ದಯವಿಟ್ಟು ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ನೀವು ಪ್ರಿಪೇರ್ ಆಗ್ಬೇಕಾದ್ರೆ ಇದೊಂದು ಪಾಯಿಂಟ್ ನ ಚೆನ್ನಾಗಿ ನಾ ಹೇಳ್ತೀನಿ. LIC ಪ್ರೀಮಿಯಂ ಪೇಯ್ಡ್ ಬೈ ಕಂಪನಿ, ಪೇಯ್ಡ್ ಬೈ ಕಂಪನಿ ಎಷ್ಟು ಕಟ್ಟಿದ್ರಪ್ಪ? 8,000 ರೂಪಾಯಿ ಬೆನಿಫಿಟ್ ಬಂದಿದೆ ಟ್ಯಾಕ್ಸ್. ನೆಕ್ಸ್ಟ್ ಚಿಲ್ಡ್ರನ್ಸ್ ಎಜುಕೇಶನ್ ಅಲೋಯನ್ಸ್ 200 ಪರ್ ಮಂತ್, ಚಿಲ್ಡ್ರನ್ಸ್ ಎಜುಕೇಶನ್ ಅಲೋಯನ್ಸ್ 200 ಪರ್ ಮಂತ್ ಫಾರ್ 2 ಚಿಲ್ಡ್ರನ್ಸ್ ಫಾರ್ 12 ಮಂತ್ಸ್, 4,800. ಎಕ್ಸೆಂಪ್ಟೆಡ್ ಈಸ್ 100 × 2 × 12, 2,400. ರಿಮೈನಿಂಗ್ 2,400 ಈಸ್ ಟ್ಯಾಕ್ಸ್. ಶಿ ಕಾಂಟ್ರಿಬ್ಯೂಟ್ 14% ಆಫ್ ಸ್ಯಾಲರಿ ಟು RPF, ಕಂಪನಿ ಮೇಕ್ಸ್ ಈಕ್ವಲ್ ಕಾಂಟ್ರಿಬ್ಯೂಷನ್. ಹಾಗಾದ್ರೆ ಇಲ್ಲಿ 9ನೇ ಪಾಯಿಂಟ್, ಹರ್ ಕಾಂಟ್ರಿಬ್ಯೂಷನ್ ಟು RPF ಎಕ್ಸೆಂಪ್ಟೆಡ್ ಅಲ್ವಾ? ಎಕ್ಸೆಂಪ್ಟೆಡ್. ಕಂಪನಿ ಕಾಂಟ್ರಿಬ್ಯೂಷನ್ ಟು RPF ಎಷ್ಟು ಪರ್ಸೆಂಟ್ ಕೊಟ್ಟಿರೋದು? 14%. ಎಲ್ಲಿವರೆಗೂ ಎಕ್ಸೆಂಪ್ಷನ್? 2% ಟ್ಯಾಕ್ಸ್ ಮಾಡ್ಬೇಕು, ಕರೆಕ್ಟಾ? 14% ಕಂಪನಿನೂ ಕೊಟ್ಟಿರೋದು. ಎಕ್ಸೆಂಪ್ಷನ್ ಎಷ್ಟುವರೆಗೂ ಇದೆ? 12% ವರ್ಗೂ ಇದೆ. ಇನ್ನು ಎಷ್ಟು ಟ್ಯಾಕ್ಸ್ ಬಲ್ಲ? 2% ಟ್ಯಾಕ್ಸ್. ಆಮೇಲೆ ಮಾಡೋಣ, ಇದು ಕ್ವಶನ್ ಮಾರ್ಕ್, ಓಕೆನಾ? ನೆಕ್ಸ್ಟ್
ಇಂಟ್ರೆಸ್ಟ್ ಕ್ರೆಡಿಟ್ ರೇಟ್ ಆರ್ ಪಿ ಎಫ್ 6875 ಅಟ್ 12.5% ಅಂತ ಹೇಳ್ತಾರೆ. ಅದಕ್ಕೆ ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ 6875 ಫಾರ್ 12.5 ಮೈನಸ್ 9.5 3% ಎಷ್ಟು ಎಕ್ಸ್ಟ್ರಾ ಆಗುತ್ತೆ? ಈಗ ಬರೋದು ಏನಂತ ಕರೆಯೋಣ, ಗ್ರಾಸ್ ಸ್ಯಾಲರಿ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಮತ್ತೆ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟಿದಾವ ಎಲ್ಲಾದ್ರೂ ಇದೆ ಪ್ರಾಬ್ಲಮ್ ಅಲ್ಲಿ ಏನು ಕಟ್ಟಿಲ್ಲ ಓಕೆನಾ, ಅಲ್ಲಿಗೆ ಮೈನಸ್ 50,000 ಬರೋದನ್ನ ಇನ್ಕಮ್ ಫ್ರಮ್ ಸ್ಯಾಲರಿ. ಈಗ ನಮ್ಗೆ ಎಷ್ಟು ಪಾಯಿಂಟ್ ಓಪನ್ ಆಗಿದೆ? 2 ಪಾಯಿಂಟ್. ಎಚ್ ಆರ್ ಎ ಒಂದಿದೆ, ಆರ್ ಪಿ ಎಫ್ ಒಂದಿದೆ, ಸ್ಯಾಲರಿ ಫಾರ್ ದ ಪರ್ಪಸ್ ಸೇಮ್ ಇದೆ, ಕಮಿಷನ್ ಕೊಟ್ಟಿಲ್ಲ. ಅಲ್ಲಿಗೆ 1,92,000 ಪ್ಲಸ್ 7,200 ಈಸ್ 1,99,200 ಕರೆಕ್ಟ್ ಏನಪ್ಪ? ಈಗ 1,99,200 ಮೇಲೆ 2% ಎಷ್ಟು ಬರುತ್ತೆ ಹೇಳಿ? 2,00,000 ಮೇಲೆ 2% ಮಾಡಿದ್ರೆ 4,000 ಬರುತ್ತೆ, 3,000 3,985 ಈಗ ಎಚ್ ಆರ್ ಎ ಮಾಡ್ಬೇಕಲ್ವಾ, ಎಚ್ ಆರ್ ಎ ಗೂ ಸ್ಯಾಲರಿ ಸೇಮ್ ಅಲ್ವಾ, ಸೊ ಅದಕ್ಕೆ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಎಚ್ ಆರ್ ಎ ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ ಎಸ್ಪ್ಪ ಎಚ್ ಆರ್ ಎ ಕೊಡ್ತಾ ಇರೋದು ಎಸ್ಪ್ಪ 5,000 ಒಂದ್ ತಿಂಗಳಿಗೆ ಕರೆಕ್ಟ್, 12 ತಿಂಗಳಿಗೆ ಎಷ್ಟು ಕೊಡ್ತಾರೆ? 60,000 ಕೊಡ್ತಾರೆ. ಲೆಸ್ ಎಕ್ಸೆಂಪ್ಟೆಡ್ ಲೀಸ್ಟ್ ಫಸ್ಟ್ ಒನ್ ಆಕ್ಚುಯಲ್ ಎಚ್ ಆರ್ ಎ ಕರೆಕ್ಟ್ ಏನಮ್ಮ 60,000. ಎರಡನೇದು ಎಲ್ಲಿರೋದು? ಮುಂಬೈ ಅಲ್ಲ ಎಲ್ಲಿ ಅವ್ನು ಹೇಳಿದನ? ಇಲ್ಲ, ಬೆಂಗಳೂರು ಅಂತ ಹೇಳಿದ್ದಾರೆ, ಬೆಂಗಳೂರು ಅಂತ ಹೇಳಿದ್ದಾರೆ 40% ಅಂತ ಕರೆಕ್ಟಾ? ಬ್ಯಾಂಗ್ಳೂರ್. ಈಗ 199,200 ಮೇಲೆ 40% ಎಷ್ಟು ಬರುತ್ತೆ? 79,680. ಮೂರನೇದು ಆಕ್ಚುಯಲ್ ರೆಂಟ್ ಪೇಯ್ಡ್ ಎಷ್ಟಪ್ಪ? ಆಕ್ಚುಯಲ್ ರೆಂಟ್ ಪೇಯ್ಡ್ ಬಂದು 7,000 ಒಂದ್ ತಿಂಗಳು ಕಟ್ಟಿದ್ದಾರೆ ಕರೆಕ್ಟ್, 84,000. ಇದರಲ್ಲಿ 10% ಆಫ್ ಸ್ಯಾಲರಿ 1,99,200 ಇಂಟು 10% ಆದ್ರೆ 19,950 8,0 13,4 7,6. ಈಗ ಈ ಮೂರರಲ್ಲಿ ಯಾವ ಕಡಿಮೆ ಇದೆ? 60,000 ಕಡಿಮೆ ಇದೆ, ಹೆಚ್ಚಾದ ನಿಲ್ಲ. ಗೊತ್ತಾಗ್ತಿದ್ಯಾ? ಕರೆಕ್ಟ್ ಇಲ್ಲ ಕರೆಕ್ಟ್. ಈಗ ಇವೆರಡು ಮೈನಸ್ ಮಾಡಿದ್ರೆ 64,080 1, 2, 3 ಮೂರು ಲ್ಯಾಬ್ ಕಡಿಮೆ ಇದೆ 60,000 60 - 60 0 ಸೊ ಟ್ಯಾಕ್ಸಬಲ್ ಎಚ್ ಆರ್ ಎ 0. ಪಾಪ ಇವನು ಕೊಡ್ಬೇಕಾಗುತ್ತೆ ಯಾಕೆಂದ್ರೆ ರೆಂಟ್ ಜಾಸ್ತಿ ಪೇಮೆಂಟ್ ಮಾಡ್ತಾನೆ ಮತ್ತೆ ಅವನ ಸ್ಯಾಲರಿ ಕೂಡ ಕಡಿಮೆ ಇದೆ ಅದಕ್ಕೋಸ್ಕರ. ಈಗ ಟೋಟಲ್ ಮಾಡೋಣ ಅದನ್ನ ಮಾತ್ರ 2,56,634 ಇಷ್ಟು ಮಾಡೋದು ಎಷ್ಟು ಮಾರ್ಕ್ಸ್? 12 ಮಾರ್ಕ್ಸ್. ನಾವ್ ಇಷ್ಟು ಮಾಡಿದ್ವಲ್ಲ 4 ಪ್ರಾಬ್ಲಮ್ ಮಾಡೋದಲ್ವ, 4 ಪ್ರಾಬ್ಲಮ್ ನಲ್ಲಿ ಏನಾದ್ರು ಡಿಫ್ರೆಂಟ್ ಆಗಿರೋ ಐಟಮ್ಸ್ ಏನಾದ್ರು ಬಂದಿದ್ದಾವ? ಏನು ಇಲ್ಲ, ಒಂದೋ ಎರಡೋ ಬಂದಿದ್ದಾವೆ, ಅವೆಲ್ಲ ಟ್ಯಾಕ್ಸಬಲ್ ಆಗಿದೆ, ಕಾಣಿಸಿರೋದಲ್ಲ ಟ್ಯಾಕ್ಸ್ ಮಾಡಿದ್ವಿ. ಹೌದಾ ಇಲ್ಲ? ಫ್ರೀ ಟೆಲಿಫೋನ್ ಅಂತ ಬಂದಿತ್ತು ಎಕ್ಸಾಮ್ ಅಲ್ವಾ,